ನಮಸ್ಕಾರ ವೀಕ್ಷಕರೇ, ಅನುಭವ ಪಯಣ ನುಡಿಸಿರಿ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ವಿಭಾ ಡುಂಗ್ರೆ. ಇವತ್ತು ನಮ್ಮ ಜೊತೆ ಸನ್ನಿಧಿ ಟಿ ರೈತರ್ಲ ಅವರಿದ್ದಾರೆ. ಸಾಹಿತ್ಯ, ಸಂಗೀತ, ಯಕ್ಷಗಾನ, ಭರತನಾಟ್ಯ, ಅಂಕಣ ಬರಹ, ಹೀಗೆ ಇವರ ಪ್ರತಿಭೆಯ ಪಟ್ಟಿಯನ್ನ ಓದ್ತಾ ಹೋದ್ರೆ ಬೆಳೀತಾನೆ ಹೋಗುತ್ತೆ. ಇಂಥ ಅದ್ಭುತ ಬಾಲ ಸಾಧಕಿಯ ಜೊತೆ ನಮ್ಮ ಈ ಬಾರಿಯ ಅನುಭವ ಪಯಣ ಸಾಗ್ತಾ ಇದೆ. ಬನ್ನಿ, ಅವನ್ನ ಮಾತಾಡ್ಸೋಣ. ನಮಸ್ಕಾರ ಸನ್ನಿಧಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಬಹಳಷ್ಟು ಕಲಾಸಕ್ತಿಯನ್ನ ಬೆಳೆಸ್ಕೊಂಡಿರೋದಿರಬಹುದು ಅಥವಾ ತುಂಬಾ ಪಠ್ಯೇತರ ಚಟುವಟಿಕೆಗಳಲ್ಲಿ ನೀವು ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ. ಇದಕ್ಕೆ ಮೂಲ ಸ್ಫೂರ್ತಿ ಅಥವಾ ಆಸಕ್ತಿ ಅಂತ ಹೇಳೋದಾದ್ರೆ ನಿಮ್ಗೆ ಎಲ್ಲಿಂದ ಪ್ರಾರಂಭವಾಯಿತು? ಸ್ಫೂರ್ತಿಯ ವಿಚಾರಕ್ಕೆ ಬಂದಾಗ ನಾನು ಬೆಳೆದಂಥ ಊರಿನ ಬಗ್ಗೆ ಹೇಳಬೇಕಾಗ್ತದೆ. ನಾನು ಪೆರ್ಲ ಅಂದರೆ ಕಾಸರಗೋಡಿನ ಹುಡುಕಿ. ಸೊ ನಮ್ಮ ಊರಿನಲ್ಲಿ ಈಗ ಜಾತ್ರೆಗೊಂದು ಯಕ್ಷಗಾನ, ಯಾವುದೇ ಫಂಕ್ಷನ್ ಇದೊಂದು ಭಜನೆ, ಹೀಗೆ ಕಾರ್ಯಕ್ರಮಗಳು ಆಗಾಗ ಆಗ್ತಾನೆ ಇರ್ತದೆ. ನಮ್ಮದು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಪ್ರೋಗ್ರಾಮ್ಸ್ ಏನಿದೆಯೋ ಯಾವಾಗಲೂ ನಡೀತಾನೆ ಇರ್ತದೆ. ಇಂಥದ್ದನ್ನು ನೋಡುವಾಗ ಒಂದು ಹೆಜ್ಜೆ ಹಾಕಬೇಕು, ಅವ್ರು ಹಾಗೆ ಮಾತಾಡಬೇಕು ಅನ್ನೋ ಸ್ಫೂರ್ತಿ ಬಂದ್ಬರುತ್ತದ್ದು ನ್ಯಾಚುರಲ್ ವಿಷಯ. ಸೊ ಅದರ ಜೊತೆಗೆ ನಾನು ಬೆಳೆವಂತಹ ಮನೆ, ನಮ್ಮ ಮನೆಯಲ್ಲಿ ಕೂಡ ನಮ್ಮ ತಂದೆ ತಾಯಿಯರು ಯಾರಿದ್ದಾರೋ ಈ ಪಠ್ಯೇತರ ಚಟುವಟಿಕೆಗಳೇನಿದೆಯೋ ಇಂತಹ ವಿಚಾರಕ್ಕೆ ಯಾವಾಗಲೂ ನಾನು ಅಪ್ಪ ಹೊರಡ್ತೀನಿ, ಅಮ್ಮ ಹೊರಡ್ತೀನಿ ಅಂದಾಗ ಇಲ್ಲ ಅನ್ನೋದೇ ನನಗೆ ಪ್ರೋತ್ಸಾಹವನ್ನು ಕೊಟ್ಟವರು. ಇದೇ ನನ್ನ ಸ್ಫೂರ್ತಿಗೆ ಮೂಲ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಆದ್ದರಿಂದ ನೀವು ಕಾಸರಗೋಡಿನ ಕುಡಿಯಾಗಿದ್ದರಿಂದ ಅಲ್ಲಿಯ ಸಂಸ್ಕೃತಿ ನಿಮ್ಮ ಮೇಲೆ ಇಷ್ಟೊಂದು ಪರಿಣಾಮ ಬೀರ್ತು ಅಂತ ನೀವು ಹೇಳ್ತೀರಾ. ಜೊತೆಗೆ ನಿಮ್ಮ ಬಗ್ಗೆ ಇರೋ ಇನ್ನೊಂದು ಹೆಗ್ಗಳಿಕೆ ಅಂತ ಹೇಳಿದ್ರೆ, ನಿಮಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇರ್ತಕ್ಕಂಥ ಅತೀವ ಕನ್ನಡ ಪ್ರೇಮ ಅಥವಾ ಕನ್ನಡ ಪ್ರೀತಿ ಅನ್ನೋದು. ಒಂದು ಕನ್ನಡದಲ್ಲಿ ರೆಗ್ಯುಲರ್ ಆಗಿ ಅಂಕಣಗಳನ್ನು ಬರೆಯೋದಿರಬಹುದು ಅಥವಾ ಕನ್ನಡದಲ್ಲಿ ಯಕ್ಷಗಾನ ಪ್ರಸಂಗಗಳನ್ನು ರಚಿಸೋದಿರಬಹುದು, ಕನ್ನಡದ ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಬಹುದು, ಈ ಥರ ಒಂದು ಅತೀವ ಕನ್ನಡಾಭಿಮಾನ ಅಥವಾ ಕನ್ನಡ ಆಸಕ್ತಿ ಅನ್ನೋದು ನಿಮಗೆ ಹೇಗೆ ಸಾಧ್ಯ ಆಯಿತು? ಕನ್ನಡಾಸಕ್ತಿ ಎಂಬುದು ನನಗೆ ಬರಲಿಕ್ಕೆ ಮೊದಲು ಅದಕ್ಕೊಂದು ಪೀಠಿಕೆ ಅಂದರೆ ನಾನು ಚಿಕ್ಕದಿರುವಾಗ ತುಂಬ ಚಿಕ್ಕದು ಅಂದರೆ ಓದಲಿಕ್ಕೆ ಬರದಂತಹ ಆ ಚಿಕ್ಕ ವಯಸ್ಸಿನಲ್ಲಿ ನಮ್ಮಮ್ಮ ಮನೆಗೆ ಈ ಬಾಲಮಂಗಳ ತುಂತೂರು ಅನ್ನೆಲ್ಲ ತಂದುಕೊಟ್ಟು ನನಗೆ ಓದಲಿಕ್ಕೆ ಬರ್ತಾ ಇರಲಿಲ್ಲ, ಓದಿ ಹೇಳ್ತಿದ್ರು ಪ್ರತಿ ವಾರ ಪ್ರತಿ ತಿಂಗಳು. ಸೊ ಇಲ್ಲಿ ನನಗೆ ಈ ಪುಸ್ತಕದ ಹುಚ್ಚು ಏನು ಹೇಳ್ತೇವೋ ಅದಲ್ಲಿಂದಲೇ ನನ್ನ ಅಮ್ಮನ ಮೂಲಕ ನನಗೆ ಹಿಡ್ದು ಬಿಡ್ತು. ಅಷ್ಟೇ ಅಲ್ಲ, ನನ್ನಮ್ಮ ಬರೀತಾರೆ. ಸೊ ಸಾಹಿತ್ಯದ ವಿಚಾರದಲ್ಲಿ ನಮ್ಮಮ್ಮನನ್ನೇ ನನಗೆ ಸ್ಫೂರ್ತಿ ಅಂತ ಹೇಳ್ಕೊಳ್ಬೋದು. ಅದರ ನಂತರ ಈ ಪುಸ್ತಕದ ಗೀಳು ನನಗೆ ಯಾವಾಗ ಹಿಡಿದ್ಬಿಡ್ತೋ ಅದರ ನೆಕ್ಸ್ಟು ನಮ್ಮ ಭಾಷೆ ಅಂದರೆ ನಾನು ಇಂಗ್ಲೀಷಲ್ಲೂ ಓದ್ತೀನಿ, ಹಿಂದಿ ತುಂಬ ಪುಸ್ತಕಗಳನ್ನು ಓದ್ತೇನೆ, ಆದರೆ ಅವನ್ನೆಲ್ಲ ಕಂಪೇರ್ ಮಾಡುವಾಗ ನಮ್ಮ ಈ ಕನ್ನಡದಲ್ಲಿದ್ದಂತಹ ಸಾಹಿತ್ಯ ಏನಿದೆಯೋ, ನಮ್ಮ ಹಳೆಗನ್ನಡ ಸಾಹಿತ್ಯ ಏನಿದೆಯೋ ಅದನ್ನು ಓದುವಾಗ ಏನೋ ಅಭಿಮಾನ ಅನ್ನಿಸ್ತದೆ. ಯಾಕಂದರೆ ಅದರ ಗ್ರೇಟ್ನೆಸ್ ಏನಿದೆಯೋ ಅದು ಆ ಥರದ್ದು. ಸೊ ಭಾಷಾಭಿಮಾನ ಎಂಬುದು ಭಾಷೆ ಅಭಿಮಾನವನ್ನು ಮೂಡಿಸುವಂಥದ್ದು, ಅದಕ್ಕಾಗಿ ಆ ಮೂಲಕ ಬೆಳೀತು ಅಂತ. ಸನ್ನಿಧಿ ಅವರು ಭರತನಾಟ್ಯ ಕಲಾವಿದೆ, ವಯಲಿನ್ ನುಡಿಸ್ತೀರಾ, ಕೀಬೋರ್ಡ್ ನುಡಿಸ್ತೀರಾ, ಕರಾಟೆ ಪಟು, ಆಮೇಲೆ ಯಕ್ಷಗಾನ ಮುಮ್ಮೇಳ ಹಿಮ್ಮೇಳದಲ್ಲಿ ನೀವಿದ್ದೀರಾ, ಜೊತೆಗೆ ಅಂಕಣ ಬರಹದಲ್ಲಿ ನೀವು ಒಂದು ಆಕ್ಟಿವ್ ಆಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ ಅಂದರೆ ಕನ್ನಡ ಸಾಹಿತ್ಯದಲ್ಲಿ. ಈಗ ನಮಗೆ ಮೂಡುವಂಥ ಒಂದು ಕುತೂಹಲದ ಪ್ರಶ್ನೆ ಅಂದರೆ, ಸನ್ನಿಧಿ ಅವರು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾರೆ ಅಂತ. ಸೊ ನಿಮ್ಮ ಓದಿನ ಜೊತೆ ನೀವು ಟೈಮ್ ಮ್ಯಾನೇಜ್ಮೆಂಟ್ನ ಮಾಡೋದ್ರ ಬಗ್ಗೆ ಹೇಳೋದಾದರೆ, ಟೈಮ್ ಮ್ಯಾನೇಜ್ಮೆಂಟ್ ವಿಷಯಕ್ಕೆ ಬರುವಾಗ ತುಂಬ ಜನರು ಕೇಳಿದರು. ಅದರೊಳಗಿರುವಂತಹ ತತ್ವ ಇಷ್ಟೇ, ಟೈಮ್ ಬಗ್ಗೆ ಕೆಡಿಸ್ಕೊಂಡ್ರೆ ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಬರೋದು. ಟೈಮ್ ಬಗ್ಗೆ ಕೆಡಿಸದೆ ಯಾವಾಗ ಯಾವುದು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತೋ ಆಗ ಅದನ್ನು ಆಸಕ್ತಿಯಿಂದ ಬೇರೆ ಯಾವುದರ ಬಗೆಗೂ ಆಲೋಚಿಸಿದೆ ಅದನ್ನು ಮಾಡುವಾಗ ಟೈಮ್ ತನ್ನಿಂತಾನೇ ಸರಿಯಾಗಿ ಹೋಗ್ತದೆ. ಮತ್ತು ಶಾಲೆ ವಿಷಯದಲ್ಲಿ ನನ್ನ ಕೇಸ್ಗೆ ಬರುವಾಗ ನನಗೆ ಮನೆಗೆ ಬಂದು ಹೆಚ್ಚು ಓದುವ ಅವಶ್ಯಕತೆ, ಅಂದರೆ ಕ್ಲಾಸಲ್ಲೇ ಅವರು ಹೇಳಿಕೊಟ್ಟದನ್ನು ಕೇಳಿಕೊಂಡ್ರೆ ಮತ್ತು ಅದನ್ನು ಪುನಃ ಹೆಚ್ಚು ಅಧ್ಯಯನ ಮಾಡುವಂತಹ ಯಾವುದೇ ಅವಶ್ಯಕತೆ ಕಂಡು ಬರೋದಿಲ್ಲ. ಹಾಗಾಗುವಾಗ ಟೈಮ್ ತನ್ನಿಂತಾನೆ ನಾವು ನಮ್ಮನ್ನು ನೋಡಿಕೊಂಡು ಟೈಮ್ ತನ್ನಷ್ಟಕ್ಕೆ ತನ್ನಂತಾನು ನೋಡ್ಕೊಳ್ತದೆ. ಜೊತೆಗೆ ನೀವು ಈಗಾಗಲೇ ಕನ್ನಡದಲ್ಲಿ ಚಿಲಿಪಿಲಿ ಚಿತ್ತಾರ ಇರ್ಬೋದು ಅಥವಾ ಇಂಗ್ಲೀಷ್ನ ಶೇಡ್ಸ್, ಇನ್ನೂ ಮುಂತಾದ ಕವನ ಸಂಕಲನಗಳನ್ನು ಲೋಕಾರ್ಪಣೆ ಮಾಡಿದ್ದೀರಾ. ಈ ಕೃತಿಗಳ ಬಗ್ಗೆ ನೀವು ಮಾತನಾಡುವುದಾದರೆ, ಅಂದರೆ ಅವುಗಳ ವಿಷಯ ವಸ್ತು ಅಥವಾ ನೀವು ಅದನ್ನು ಬರೆದಂಥ ಒಂದು ಮನಸ್ಥಿತಿ, ಇದರ ಬಗ್ಗೆ ನೀವು ಮಾತನಾಡುವುದು? ನನ್ನ ಕೃತಿಗಳು ಅಂದರೆ ನಾನು ಕನ್ನಡದಲ್ಲಿ ಬರೆದಂತಹ ಕವನ ಸಂಕಲನ ಅದು ನಾನು 5ನೇ ಕ್ಲಾಸಲ್ಲಿರುವಾಗ ಅಂದರೆ 2015 ಬಿಡುಗಡೆಗೊಂಡಿತ್ತು. ಆ
ಆ ಕೃತಿಯನ್ನು ನಾನು ತೆಗೆದು ನೋಡುವಾಗ ಅದರಲ್ಲಿರುವಂತಹ ಚಿಂತನೆಗಳು ಕೊಂಚ ಬಾಲಿಶವಾಗಿವೆ. ಅಂದರೆ ನನ್ನ ಆ ಸಂದರ್ಭದಲ್ಲಿ ನನ್ನ ಮನಸ್ಥಿತಿ ಹೇಗಿತ್ತೋ, ನನ್ನ ಇಷ್ಟಗಳೇನಿತ್ತೋ, ಇಷ್ಟ ಆ ವಿಚಾರಗಳನ್ನೇ ಹೆಚ್ಚು ಫೋಕಸ್ ಮಾಡಿದ್ದೇನೆ. ಆದರೆ ನೆಕ್ಸ್ಟ್ ನನ್ನ ಸೆಕೆಂಡ್ ಬುಕ್ ಬರುವಾಗ, ಅಂದರೆ ಶೇಡ್ಸ್, ಅದು ಕಳೆದ ವರ್ಷ ರಿಲೀಸ್ ಆಗಿತ್ತು, ಚಿಂತನೆಗಳು ಚೂರು ಬೆಳೆದಿದ್ವಿ, ನಾನು ಬೆಳೆದಿದ್ದೆ ಹಾಗೆ ಚೂರು. ಅಂದರೆ ನನ್ನ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ವಿಷಯ ಕಾಡ್ತದೆ ಅಂತ ಇರುವಾಗ, ಯಾವುದಾದ್ರೂ ಒಂದು ಹೊಸ ವಿಷಯ ಮೂಡ್ತದೆ ಅಂತ ಇರುವಾಗ, ಇಂತಹ ಸಂದರ್ಭಗಳಲ್ಲಿ ಅದನ್ನು ಕವಿತೆಯ ಮೂಲಕ ಹೊರತರುವುದು ಒಂಥರ ಹವ್ಯಾಸದ ಹಾಗೆ. ಅದರ ನಂತರ ಇರುವಂಥದ್ದು ಅಮರಾವತಿ ಅಂತ ಯಕ್ಷಗಾನದ ಪ್ರಸಂಗ ಬರ್ತಿದ್ದೀನಿ. ಇದಕ್ಕೆ ನನಗೆ ಸ್ಫೂರ್ತಿ ಅಂದರೆ ಇದು, ಇಂಥ ಒಂದು ಕೃತಿ ನಾನು ಬರಿಬೇಕಂದ್ರೆ ಅದಕ್ಕೆ ಕಾರಣ ನಮ್ಮ ಗುರುಗಳು, ತೆಂಕಬಲ್ ತಿರುಮಲೇಶ್ವರ ಶಾಸ್ತ್ರಿಗಳಂತ ಬಹಳ ಪರಂಪರಾಗತವಾದಂತಹ ಭಾಗವತರು. ಹಾಗಿರುವಾಗ ನಾನು ಕಲಿತಿರುವುದು ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ, ಕನ್ನಡದ ವ್ಯಾಕರಣವನ್ನು ನಾನು ಆ ಮೂಲಕ ಕಲಿಬೋದು ಅಂತ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದು ಕ್ಲಾಸ್ ಮಾಡ್ತಿದ್ರು. ನನ್ನಲ್ಲಿ ಈ ಹಳೆಗನ್ನಡ ಸಾಹಿತ್ಯದ ಬಗ್ಗೆ ಛಂದಸ್ಸು, ಪ್ರಾಸ, ಇದರ ಬಗ್ಗೆ ಎಲ್ಲ ಆಸಕ್ತಿಯನ್ನು ಮೂಡಿಸಿದವರಂದರೆ ಅವರು. ಹಾಗೆ ಕೆಲವು ಪ್ರಸಂಗಗಳನ್ನು ಅಧ್ಯಯನ ಮಾಡುವಂತೆ ಮಾಡಿ ಹಳೆಗನ್ನಡ ಸಾಹಿತ್ಯ ಏನಿದೆಯೋ ಅದರ ಹೊಸ ಪ್ರಪಂಚವನ್ನು ನಮಗೆ ತೆಗೆದಿಟ್ಟವರಂದರೆ ನನ್ನ ಗುರುಗಳು. ಅವರು ಕಲಿಸಿದಂತಹ ವಿದ್ಯೆ ಏನಿದೆಯೋ, ಈ ಹಳೆಗನ್ನಡ ಕಾವ್ಯ ರಚನೆ, ಇದನ್ನು ನಾನು ಮಾಡಿದಂತಹ ಒಂದು ಚಿಕ್ಕ ಪ್ರಯೋಗವಷ್ಟೇ ಅಮರಾವತಿ ಎಂಬ ಪ್ರಸಂಗ. ಇಂದಿನ ಮಕ್ಕಳಿಗೆ ಹೋಲಿಸೋದಾದರೆ, ಅಂದರೆ ಇಂದಿನ ಮಕ್ಕಳ ಬಗ್ಗೆ ಒಂದು ದೊಡ್ಡ ಕಂಪ್ಲೇಂಟ್ ಅಂತ ಹೇಳಿದ್ರೆ ಮೊಬೈಲ್ಗೆ ದಾಸರಾಗ್ಬಿಡ್ತಾರೆ, ಯಾವಾಗಲೂ ಅಂದರೆ ಓದಿನ ಕಡೆನೂ ಗಮನ ಹರಿಸೋದಿಲ್ಲ, ಇಂಥದ್ದೊಂದು ದೊಡ್ಡ ದೂರು ಇಂದಿನ ಮಕ್ಕಳ ಮೇಲೆ ಕೇಳಿ ಬರುತ್ತೆ. ನಿಮ್ಮನ್ನು ನೋಡ್ತಿದ್ರೆ ನೀವು ಸಂಪೂರ್ಣ ವ್ಯತಿರಿಕ್ತ ಅದೊಂದು ಹೇಳಿಕೆಗೆ. ಈಗಿನ ಮಕ್ಕಳ ಬಗ್ಗೆ ನೀವು ಹೇಳೋದಾದರೆ, ಅಥವಾ ನಿಮ್ಮ ಜೊತೆ ಓದ್ತಿರ್ತಕ್ಕಂಥ ಕ್ಲಾಸ್ಮೇಟ್ಸ್ ಅವ್ರ ಬಗ್ಗೆ ನೀವು ಹೇಳೋದಾದರೆ, ನೀವು ಮೊದಲು ಇಂದಿನ ಮಕ್ಕಳ ಬಗ್ಗೆ ಅಂತ ಹೇಳಿದರೆ, ಇಂದಿನ ಮಕ್ಕಳ ಬಗ್ಗೆ ಪ್ರಾಬ್ಲಮ್ ಏನಂದರೆ ನಮಗೆ ಕಂಪ್ಲೇಂಟ್ಸ್ ಮಾತ್ರ ಕೇಳ್ತಾ ಇದೆ. ಯಾರು ನಮ್ಮನ್ನು ಪಾಸಿಟಿವ್ ಅಂತ ದೃಷ್ಟಿಕೋನ ಇಟ್ಕೊಂಡು ನಮ್ಮನ್ನು ನೋಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇವತ್ತು ಹೆಚ್ಚಿನವರು ನಮ್ಮ ಇಂದಿನ ಜನಾಂಗಕ್ಕೆ ಸಂಸ್ಕೃತಿಯನ್ನು ಅರಿಯುವಂತಹ ಕೌತುಕ ಇಲ್ಲ, ನಮಗೆ ಇಂಟ್ರೆಸ್ಟ್ ಇಲ್ಲ ಆ ಫೀಲ್ಡಲ್ಲಿ ಅಂತ ಹೇಳಿಬಿಡ್ತಾರೆ. ಆದರೆ ವಿಷಯ ಏನಂದರೆ, ನೀವು ಹಾಗೆ ಹೇಳ್ತಾ ಮಾತ್ರ ಇದ್ದೀರಿ, ಇಂದಿನ ಪ್ರಸ್ತುತ ಸಮಾಜ ನಮ್ಮನ್ನು ದೂರ್ತಾ ಮಾತ್ರ ಇದೆ, ನಮಗೆ ಆ ಪ್ರಪಂಚವನ್ನು ನಮ್ಮ ಮುಂದೆ ತೆರೆದಿಡ್ತಾ ಇಲ್ಲ, ನಮಗೆ ಸಂಸ್ಕೃತಿಯನ್ನು ಕಲಿಸ್ಕೊಡ್ತಾ ಇಲ್ಲ. ಕಲಿಸ್ಕೊಟ್ರೆ ನಾವು ಖಂಡಿತವಾಗಿ, ಅಂದರೆ ನಮ್ಮ ಸಂಸ್ಕೃತಿ ಎಷ್ಟು ಮಹತ್ತರವಾದದ್ದು, ಅದರತ್ತ ನಾವು ಮುಖ ತೋರಿದರೆ ಆಕರ್ಷಿತರಾಗುವುದು ಅದು ಖಂಡಿತ, ಅದು ಅಸಾಧ್ಯದ ಮಾತು ಖಂಡಿತ ಅಲ್ಲ. ಹಾಗಿರುವಾಗ ನಾನು ಇಂದಿನ ಸಮಾಜದಲ್ಲಿ ಹೇಳುವಂಥದ್ದೇ, ನಮಗೆ ಕಲಿಸಿಕೊಡಿ, ಕಲಿಸಿಕೊಟ್ರೆ ನಾವು ಬೆಳಿತೇವೆ. ಅಂದರೆ ಹಿರಿಯರು ನಿಮ್ಮನ್ನು ದೂರೋದಕ್ಕಿಂತ ಮುಂಚೆ ಅವರು ಸ್ವತಃ ಅದನ್ನು ಮನನ ಮಾಡ್ಕೋಬೇಕು. ಅಂದರೆ ನಾವು ಯಾವ ರೀತಿ ಕಲಿಸ್ತಿದ್ದೀವಿ ಅನ್ನೋದನ್ನು, ನಾವು ಯಾವ ರೀತಿ ಇದ್ದೀವಿ ಅನ್ನೋದನ್ನು ಅವರು ಸಹ ಮನನ ಮಾಡ್ಕೋಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಇನ್ನೊಂದು ಏನಂದರೆ, ಈ ಬಾರಿಯ ವಿದ್ಯಾರ್ಥಿ ಹಿರಿಯ ಸಮ್ಮೇಳನಾಧ್ಯಕ್ಷೆ ನೀವು, ಈ ಜವಾಬ್ದಾರಿ ಹೇಗೆ ಅನ್ನಿಸ್ತಿದೆ ನಿಮಗೆ? ವಿದ್ಯಾರ್ಥಿ ಹಿರಿಯ ಅಧ್ಯಕ್ಷೆಯಾಗಿ ಈ ಬಾರಿ ಆಯ್ಕೆ ಆಗಿರುವುದು ನನ್ನ ಸುವರ್ಣಾವಕಾಶವೇ ಸರಿ. ಆಳ್ವಾಸ್ ವಿದ್ಯಾರ್ಥಿ ಹಿರಿಯ ಬಗ್ಗೆ ಹೇಳ್ತಿದ್ರೆ, ಬೆಳೆಯ ಸಿರಿ ಏನಿದೆಯೋ ಇದು ಹೇಗೆ ಬೆಳಗುತ್ತೆ ಅನ್ನೋದು ಈ ಸಮ್ಮೇಳನ ಏನಿದೆಯೋ ಇದನ್ನು ಒಂದು ದಿವಸ ಪೂರ್ತಿ ಕೂತು ನೋಡಿದರೆ ನಮಗೆ ಸ್ಪಷ್ಟವಾಗಿ ಕಾಣಸಿಗುವಂಥದ್ದು. ಅಷ್ಟೇ ಅಲ್ಲ, ಹಲವಾರು ಕಡೆಯಲ್ಲಿ ಜನರು ಹೇಳ್ತಾರೆ, ಅಂದರೆ ಕಾಸರಗೋಡಿನವರಿಗೆ ಏನಿದೆಯೋ ಸಪೋರ್ಟ್ ಸಿಗ್ತಾ ಇಲ್ಲ, ಸಪೋರ್ಟ್ ಕರ್ನಾಟಕ ಇರಲಿ ಸರ್ಕಾರದ ವತಿಯಿಂದ ಸಿಗ್ತಾ ಇಲ್ಲ ಅಂತ. ಆದರೆ ಸರ್ಕಾರೇತರವಾದ ಎಕ್ಸ್ ಗೌರ್ಮೆಂಟಾಗಿ ಒಂದು ಸಂಸ್ಥೆ ಅಥವಾ ಒಂದು ವ್ಯಕ್ತಿ ಅಂತ ನಮಗೆ ಗುರುತಿಸುವಾಗ ಡಾಕ್ಟರ್ ಮೋಹನ್ ಆಳ್ವಾರ್ ಇರಲಿ, ನಮಗೆ ಈಗ ಈ ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಸರಗೋಡಿನ ಎಷ್ಟೋ ಆರ್ಟಿಸ್ಟ್ಗಳಿದ್ದಾರೆ, ನಮಗೆ ಯುವ ಪ್ರತಿಭೆಗಳಿಗೆ, ಮತ್ತು ನಾವು ತುಂಬ ಡಿಸ್ಪೆಕ್ಟಿವ್ ಆಗಿ ಹೋದರೆ ನಮ್ಮ ಕಾಸರಗೋಡಿನವರಿಗೂ ಕೂಡ ಸರಕಾರೇತರವಾಗಿ ತುಂಬ ಸಪೋರ್ಟನ್ನು ನೀಡ್ತಿರುವ ಸಂಸ್ಥೆ ಅಂದರೆ ಆಳ್ವಾಸ್ ವಿದ್ಯಾಸಂಸ್ಥೆ. ಸೊ ಹೀಗಿರುವಾಗ ಇಂತಹ ಅವಕಾಶ ಏನಿದೆಯೋ ಅದು ನನ್ನ ಜೀವನದಲ್ಲಿ ಬಂದಂತಹ ಒಂದು ದೊಡ್ಡ ಒಂದು ಉನ್ನತವಾದಂತಹ ಗಳಿಗೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಕೊನೆಯದಾಗಿ ಒಂದು ಪ್ರಶ್ನೆ, ಸನ್ನಿಧಿಯವರು ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಈಗಾಗಲೇ ಛಾಪು ಮೂಡಿಸಿದ್ದೀರಾ,
ನಿಮ್ಮ ಮುಂದಿನ ಜೀವನದ ಆಯ್ಕೆ ಅಥವಾ ನೀವು ಇಷ್ಟೆಲ್ಲ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರೋರು ಯಾವ ಕ್ಷೇತ್ರವನ್ನು ಆಯ್ದುಕೊಳ್ತೀರಾ ಅನ್ನೋದು ಎಲ್ಲರ ಕುತೂಹಲ. ಇದಕ್ಕೆ ನೀವು ಹೇಳೋದಾದರೆ ನಿಮ್ಮ ಮುಂದಿನ ಜೀವನದ ಕನಸು ಗುರಿ? ನನ್ನ ಗುರಿ ಅಂದರೆ ನಾನು ಆಯ್ಕೆ ಮಾಡಿರುವಂತಹ ಫೀಲ್ಡ್ ಏನಿದೆಯೋ ಅದು ಸಮಾಜ ಸೇವೆ. ಅಂದರೆ ನನಗೆ ಇಷ್ಟೆಲ್ಲ ಕೊಟ್ಟಿರುವಂತಹ ಸಮಾಜಕ್ಕೆ ತಿರುಗಿ ನಾನೇನಾದರೂ ಋಣಸಂಧಾನ ಮಾಡಬೇಕು ಎಂಬ ಅಭಿಲಾಷೆ ನನಗೆ ಇದ್ದದ್ದೆ. ಹಾಗಿರುವಾಗ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದು ಐ ಎ ಎಸ್ ಆಗಬೇಕು, ಮತ್ತು ಐ ಎ ಎಸ್ ಆಗಿ ನನ್ನ ಸಮಾಜಕ್ಕೆ ನನ್ನ ಪಾಲಿನ ಏನಾದರೂ ಒಂದು ಕೊಡುಗೆ ಕೊಡಬೇಕು ಎಂಬುದು ನನ್ನ ಅಭಿಲಾಷೆ. ಅಷ್ಟೇ ಅಲ್ಲ, ಸಾಹಿತ್ಯ ಕ್ಷೇತ್ರ ಇರಲಿ, ಯಕ್ಷಗಾನ ಕ್ಷೇತ್ರ ಇರಲಿ, ಇವಲ್ಲಿ ಕೂಡ ಸಾಧನೆ ಮಾಡಬೇಕಂತ ಇದೆ. ಆದರೆ ಅವುಗಳು ಹವ್ಯಾಸವಾಗಿ ಅಷ್ಟೇ, ಸಮಾಜ ಸೇವೆಯನ್ನು ಮೇನ್ ಕೋರ್ಸ್ ಆಗಿ ಆಪ್ ಮಾಡಬೇಕಂತ ಇದೆ. ಖಂಡಿತವಾಗ್ಲೂ ನಿಮ್ಮ ಗುರಿಗಳು ಕನಸುಗಳೆಲ್ಲವೂ ನೆರವೇರಲಿ. ಇಷ್ಟೊತ್ತು ನೀವು ನಮ್ಮ ಜೊತೆಗಿದ್ದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ, ಧನ್ಯವಾದ. ವೀಕ್ಷಕರೇ, ಸನ್ನಿಧಿ ಟಿ ರೈ ಪೆರ್ಲಾ ಅವರ ಭವಿಷ್ಯವು ಉಜ್ವಲವಾಗಲಿ ಎಂದು ಆಶಿಸ್ತಾ ಈ ಬಾರಿಯ ಅನುಭವ ಪಯಣಕ್ಕೆ ವಿದಾಯ ಹೇಳ್ತಿದ್ದೀನಿ. ನಮಸ್ಕಾರ.